ಏನು ಡ್ರಗ್ ಮಾಫಿಯಾ ಅಂತೇನು ಕರಿತೇವೆ ನಾವು. ಹಲವಾರು ವರ್ಷಗಳಿಂದ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಯಾವ ರಾಜ್ಯ ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಂಡಿರಲಿಲ್ಲ. ಆದರೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಅದೇ ರೀತಿ ನಮ್ಮ ಗೃಹ ಸಚಿವರು ಒಂದು ದಿಟ್ಟ ನಿರ್ಧಾರದಿಂದ ಈ ಡ್ರಗ್ ಮಾಫಿಯಾ ಅಂತಕ್ಕಂಥದ್ದು ಏನಿದೆ ಅದನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತಕ್ಕಂತ ಒಂದು ದಿಟ್ಟ ನಿರ್ಧಾರ ಇವತ್ತು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ, ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಕೂಡ ಅವ್ರು ಯಾರಿಗೂ ಕೂಡ ಒಂದು ರಾಜ್ಯ ಸರ್ಕಾರ ಆಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ಯಾರೂ ಕೂಡ ಅವ್ರಿಗೆ ಯಾರೂ ಕೂಡ ಬೆಂಬಲವನ್ನು ನೀಡ್ತಾ ಇಲ್ಲ. ಮತ್ತು ಮಾಧ್ಯಮಗಳಲ್ಲಿ ಏನು ಊಹಾಪಗಳು ಹಲವಾರು ಸಂಗತಿಗಳು ಚರ್ಚೆ ಆಗ್ತದೆ, ಯಾವುದಕ್ಕೂ ಕೂಡ ಸತ್ಯ ಇಲ್ಲ, ಯಾವುದಕ್ಕೂ ಕೂಡ ಸತ್ಯ ಇಲ್ಲ. ಚಲನಚಿತ್ರ ರಂಗದಲ್ಲಿರ್ತಕ್ಕಂಥ ಯಾರೇ ಆಗಲಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭ ಇರ್ಬೋದು, ವಿಧಾನಸಭಾ ಚುನಾವಣೆ ಸಂದರ್ಭ ಇರ್ಬೋದು, ನೀವು ಗಮನಿಸಿ ನೋಡಿ ಕೆಲವು ಚಿತ್ರನಟರು ಒಂದೇ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷದ ಜೊತೆನೂ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಆಗ ಕೇವಲ ಮೊನ್ನೆ ಉಪಚುನಾವಣೆ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು, ಅದೇ ರೀತಿ ಕೆ ಆರ್ ಪೇಟೆ ವಿಧಾನಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುಸ್ಕೊಂಡಿದ್ದಾರೆ ಅಂದ ಕಾರಣಕ್ಕೆ ಪಕ್ಷ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಿಲ್ಲ, ಇದೀಗ ಯಾವುದೇ ರೀತಿ ಬೆಂಬಲವನ್ನು ಕೂಡ ಕೊಡ್ತಾ ಇಲ್ಲ. ಅದಂತೂ ನಾನು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಈ ಒಂದು ಮಾಫಿಯಾ ವಿರುದ್ಧ ಭಾರತೀಯ ಜನತಾ ಪಕ್ಷ ನಿಲುವು ಸ್ಪಷ್ಟವಾಗಿದೆ. ಕರ್ನಾಟಕ ರಾಜ್ಯವನ್ನು ಈ ಡ್ರಗ್ ಮುಕ್ತ ಕರ್ನಾಟಕ ಆಗಬೇಕು, ಈ ಮಾಫಿಯಾ ಬುಡ ಸಮೇತ ಕಿತ್ತಾಕೋ ತನಕ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಬೆಂಬಲವನ್ನು ಕೊಡುತ್ತೆ. ಅಷ್ಟೇ ಅಲ್ಲ,